ಎಕ್ಸ್ಕ್ಯೂಸ್ ಮೀ, ವಂಶಿ ಎಲ್ಲಿದ್ದಾನೆ? ನಾವು ಕೂಡ ಅವನಿಗೋಸ್ಕರನೇ ಹುಡುಕ್ತಾ ಇದ್ದೀವಿ ಆನಂದ್. ನೀವು ಯಾಕೆ ವಂಶಿನ ಹುಡುಕ್ತಾ ಇದ್ದೀರಾ? ಏನಾಯ್ತು? ಪರವಾಗಿಲ್ಲ ಹೇಳಿ, ಅಷ್ಟಕ್ಕೂ ಏನ್ ನಡೀತು? ಪ್ರೀತಿಸಿರೋ ಆನಂದ್ಗೂ ವರಲಕ್ಷ್ಮಿನೂ ಬೇರೆ ಮಾಡೋದು ತಪ್ಪು ಅಂತ, ಅದಕ್ಕೆ ವರಲಕ್ಷ್ಮಿನ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳೋದಿಕ್ಕೆ ರಾಜ ಅವ್ರ ಹತ್ರ ಹೋಗಿದ್ದಾನೆ. ಹೋಗಿ ತುಂಬಾ ಹೊತ್ತಾಯ್ತು, ಆದ್ರೆ ರಾಜ ಅವ್ರ ಹತ್ರನೂ ಹೋಗಿಲ್ವಂತೆ. ಏನಾಗಿದೆಯೋ ಏನು ಅಂತ ನಮಗ್ ಭಯ ಆಗ್ತಾ ಇದೆ. ಯಾವುದೇ ರೀತಿ ತೊಂದರೆಗಳು ಬರಲ್ಲ, ಬೇರೆ ಯಾವುದೂ ಇರಲ್ಲ. ನಮಗ್ ಭಯ ಇದೊಂದೇ ಅಲ್ಲಮ್ಮ, ಆ ಜಲಂಧರ್ ಅಮ್ಮವರು ನನ್ ಮಗನ್ನ ಏನ್ ಮಾಡ್ತಾರೋ ಅಂತ ಭಯ. ವರಲಕ್ಷ್ಮಿನ ಮಾಡ್ಕೊಳ್ದೆ ಹೋದ್ರೆ ಆ ಜಲಂಧರ ನಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ನಮ್ಮ ಮನೆಗೆ ಬಂದು ಬೆದರಿಸಿದ್ಲು. ಮತ್ತೆ ಈಗ ಅವನು ವರಲಕ್ಷ್ಮಿನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ನಿಜವಾಗ್ಲೂ ಏನಾದ್ರೂ ಒಂದು ಮಾಡ್ತಾರೆ. ಏನ್ ಮಾಡೋದು? ಅವರಿಂದ ನಾವ್ ಹೇಗ್ ತಪ್ಪಿಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲಮ್ಮ. ಅವಳು ನಿಮ್ ತಂಟೆಗ್ ಬರಬಾರ್ದು ಅಂತಂದ್ರೆ ಅದಕ್ಕೆ ಒಂದೇ ಒಂದ್ ದಾರಿ ಇದೆ. ಏನಮ್ಮ ಅದು? ವಂಶಿ ಸಂಜುಗೆ ತಾಳಿ ಕಟ್ಟಬೇಕು. ವಂಶಿ ಸಂಜುಗೆ ಗಂಡ ಆದ್ರೆ ಜಲಂಧರನೇ ತಾನಾಗಿ ಅಳಿಯನ್ನ ಸಾಯಿಸಕ್ಕಾಗಲ್ವಲ್ಲ, ಅವಾಗ ನಿಮ್ ಪ್ರಾಣಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ. ಮೋಸಕ್ಕೆ ಮೋಸದಿಂದಾನೇ ಮೋಸ ಮಾಡೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಎದುರುಗಡೆ ಇರೋನು ಅಧರ್ಮ ದಾರಿಲ್ ಹೋಗಿ ಸಾಧನೆ ಮಾಡ್ಬೇಕು ಅಂತ ನೋಡ್ದಾಗ ಅವನ್ನ ಪದ್ಮ ವ್ಯೂಹದಲ್ಲಿ ಸಿಗ್ಹಾಕ್ಸಿ ನಮ್ಮ ಹತ್ರನೇ ಬರೋ ಹಾಗ್ ಮಾಡ್ಕೊಳ್ಳೋದೇನೆ ಧರ್ಮದ ನೀತಿ. ಅದೇ ನೀತಿನ್ ಪಾಲಿಸೋಣ, ಜಲಂಧರನ ಪದ್ಮ ವ್ಯೂಹದಲ್ಲಿ ಬಂಧಿಸೋಣ. ಅಷ್ಟಕ್ಕೂ ನಿಮ್ಗೆ ಸಂಜುನ ಸೊಸೆಯಾಗಿ ಮಾಡ್ಕೊಳ್ಳೋದ್ರಲ್ಲಿ ಯಾವ ತೊಂದ್ರೆ ಇಲ್ವಾ? ನಮ್ಗೆ ಯಾವುದೇ ತರ ತೊಂದ್ರೆ ಆಗಲ್ಲ ಅನ್ನೋಂಗಿದ್ರೆ ನಂಗೇನು ಅಭ್ಯಂತರ ಇಲ್ಲಮ್ಮ. ಆದ್ರೆ ವಂಶಿ ಸಂಜುನ ಮಾಡ್ಕೊಳ್ಳೋದು ಹೇಗ್ ಸಾಧ್ಯ ಆಗತ್ತಮ್ಮ? ಸರಿಯಾಗಿ ಪ್ರಯತ್ನ ಪಟ್ರೆ ಈ ಲೋಕದಲ್ಲಿ ಸಾಧನೆ ಮಾಡಕ್ಕಾಗ್ದಿರೋದು ಯಾವುದೂ ಇಲ್ಲ. ಹತ್ತು ತಲೆಯ ರಾವಣಾಸುರ ಕೂಡ ನಾಶ ಆಗೋದಾ? ಹಾಗಿರ್ಬೇಕಾದ್ರೆ ಇವ್ರ ಮದ್ವೆ ನಡ್ಸೋದು ನಮ್ಗೆ ಒಂದ್ ಲೆಕ್ಕನಾ? ಅಮ್ಮ, ಇಷ್ಟಕ್ಕೂ ವಂಶಿ ಎಲ್ಲಿರ್ತಾರೆ? ಎಲ್ಲರೂ ಸೇರಿ ಹುಡ್ಕೋಣ, ನಡೀರಿ ನಡೀರಿ. ವಂಶಿ, 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 ಇವರು ಒಳಗೆ ಇದ್ದಾರೆ ಅನ್ಸುತ್ತೆ. ಈಗ ವಂಶಿ ಕಾಣಿಸ್ತಿಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಟೆನ್ಷನ್ ಆಗ್ತಾರೆ. ವಂಶಿ ಕಾಣಿಸದ್ನ? ವಂಶಿ, 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 ವಂಶಿ. ಏನಾಯ್ತು? ಯಾಕೆಲ್ಲ ಒಂಥರ ಇದ್ದೀರಾ? ಕೇಳ್ತಿದ್ರು ಯಾರು ಏನೂ ಹೇಳ್ತಿಲ್ಲ, ಏನಾಯ್ತು?
ವಂಶಿ ಎಲ್ಲೂ ಕಾಣಿಸ್ತಿಲ್ಲ ಅಯ್ಯ. ತುಂಬಾ ಹೊತ್ತಿಂದ ಕಾಣಿಸ್ತಿಲ್ವಂತೆ, ಇವ್ರು ಹೇಳಿದ್ರು. ರಾಜ, ಮನೆ ಕಳ್ಳರನ್ನ ಆ ದೇವರು ಹಿಡಿಯಕ್ಕಾಗಲ್ಲ ಅಂತ ಹೇಳ್ತಾರೆ. ವಂಶಿ ಎಲ್ಲಿದ್ದಾನೆ ಅಂತ ಅವನ್ನ ಬಚ್ಚಿಟ್ಟಿರೋರ್ನ ಕೇಳಿದ್ರೆ ಗೊತ್ತಾಗತ್ತೆ ಹೊರತು, ಸುಮ್ನೆ ಅಲ್ಲಿ ಇಲ್ಲಿ ಹುಡುಕಿದ್ರೆ ಏನ್ ಪ್ರಯೋಜನ ಆಗತ್ತೆ ಹೇಳು? ಕಾಲ್ ನೋವು ಆಯಾಸನ ಬಿಟ್ರೆ ಅಕ್ಕ, ನೀನೇನು ಮಾತಾಡ್ತಿದ್ಯಾ ಅಂತ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಬಚ್ಚಿಟ್ಟಿರೋರು ಗೊತ್ತಿರುತ್ತೆ ಅಂದ್ರೇನು? ವಂಶನ ಯಾರು ಬಚ್ಚಿಟ್ಟಿರೋದು? ಇನ್ಯಾರು? ನಿನ್ನ ಹೆಂಡತಿ ಮಹಾಲಕ್ಷ್ಮಿ. ಅಕ್ಕ, ಏನು ಮಾತಾಡ್ತಿದ್ಯಾ ನೀನು? ವಂಶಿನ ಮಹಾಲಕ್ಷ್ಮಿ ಯಾಕೆ ಬಚ್ಚಿಡ್ತಾಳೆ? ಅವಳೇ ಬಚ್ಚಿಟ್ಟಿರ್ತಾಳೆ, ಅವಳಿಗೆ ಅದ್ರ ಅಗತ್ಯ ಇರೋದು. ಯಾಕಂದ್ರೆ ಆನಂದ್ ಸಂಜು ಮದುವೆಗೆ ಯಾವುದೇ ರೀತಿ ಅಡ್ಡಿಗಳನ್ನ ಮಾಡದೆ ನಿನ್ನ ಮಾತಿನ ಪ್ರಕಾರನೇ ನಡ್ಕೋತೀನಿ ಅಂತ ಅವಳು ನಿನಗೆ ಕೊಟ್ಟಿರೋ ಮಾತೆಲ್ಲ ಬರೀ ಸುಳ್ಳು. ಅದಕ್ಕೆ ಒಂದು ಕಡೆ ನಿನಗೆ ಕೊಟ್ಟಿರೋ ಮಾತನ್ನ ಪೂರ್ತಿ ಮಾಡೋ ಹಾಗೆ ನಡ್ಕೋತಾ ಇದ್ದಾಳೆ, ಆದರೆ ಇನ್ನೊಂದು ಕಡೆ ಆನಂದ್ ವರಲಕ್ಷ್ಮಿಗೆ ಮದುವೆ ಮಾಡಿಸೋದಿಕ್ಕೆ ಚಾಪೆ ಕೆಳಗಡೆ ನುಗ್ಗಿ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾಳೆ. ಆ ಪ್ರಯತ್ನದಲ್ಲಿ ಒಂದು ಭಾಗನೇ ವಂಶಿನ ಎಲ್ಲೋ ಬಚ್ಚಿಟ್ಟಿರೋದು. ಇವಳು ವಂಶಿನ ಯಾಕೆ ಬಚ್ಚಿಟ್ಟಿದ್ದಾಳೆ ಅಂತ ಗೊತ್ತಾ? ಮಹಾಲಕ್ಷ್ಮಿ ಮದುವೆನಲ್ಲಿ ಮದುವೆ ಹುಡುಗ ಕಾಣದೆ ಹೋಗಿದ್ದಕ್ಕೆ ಅಲ್ಲಿ ನೀನು ಅವಳಿಗೆ ತಾಳಿ ಕಟ್ಟದೆ ಅಲ್ವಾ? ಇಲ್ಲೂ ಕೂಡ ಅದೇ ಫಾರ್ಮುಲಾನ ಪ್ರಯೋಗ ಮಾಡ್ತಾ ಇದ್ದಾಳೆ. ಮದುವೆ ಹುಡುಗ ಓಡ್ ಹೋಗಿದ್ದಾನೆ, ಈಗ ನನ್ನ ತಂಗಿ ಗತಿ ಏನಪ್ಪಾ ದೇವ್ರೇ ಅಂತ ಎಲ್ರೂ ಕರ್ಗೋ ಹಾಗೆ ಅತ್ರೆ, ಆಗ ನೀನು ದಯೆ ತೋರಿಸಿ ವರಲಕ್ಷ್ಮಿ ಆನಂದ್ಗೆ ಮದುವೆ ಮಾಡಿಸ್ತೀಯಾ ಅಂತ ಇವಳು ಪ್ಲ್ಯಾನ್. ಇಲ್ಲ ಅಯ್ಯ, ಅದೆಲ್ಲ ಸುಳ್ಳು ಅಯ್ಯ. ನಾನಂತ ಪ್ರಯತ್ನ ಆಗ್ಲಿ ಕುತಂತ್ರ ಆಗ್ಲಿ ಏನು ಮಾಡಿಲ್ಲ, ನಾನು ಮಾಡೋದು ಇಲ್ಲ. ವಂಶಿ ಕಾಣಿಸ್ತಾ ಇರೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಯ್ಯ. ನನ್ ಮೇಲೆ ಆಡೆ, ನಾನು ಹೇಳ್ತಿರೋದು ನಿಜ, ನನ್ನನ್ನ ನಂಬಿ. ಮಹಾಲಕ್ಷ್ಮಿ, ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡು. ವಂಶಿಗೆ ವರಲಕ್ಷ್ಮಿಗೆ ಮದುವೆ ಆಗದೆ ಇರೋ ಥರ ತಡೆಯೋದಿಕ್ಕೆ ನಿನ್ನನ್ನು ಬಿಟ್ಟು ಬೇರೆ ಯಾರಿಗ ಅಗತ್ಯ ಇದೆ ಹೇಳು. ಜಲಂಧರ ಡಿಯರ್, ಏನಿದು ಅರ್ಥನೇ ಇಲ್ದಿರೋ ಹಾಗೆ? ಒಂದು ಮಾತನ್ನ ಆಡಕ್ಕೂ ಮುಂಚೆ, ನಿಂದನೆ ಮಾಡಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡ್ಬೇಕಲ್ವಾ? ಈ ತರ ಕಿಡ್ನಾಪ್ ಮಾಡೋ ಮನಸ್ಥಿತಿ ಇದೆಯಾ ಮಹಾಲಕ್ಷ್ಮಿಗೆ ಹೇಳು. ಇವಳೇನು ಈ ವೈಶೋ ನನ್ನ ಕಡೆ ಇರ್ತೀನಿ ಅಂತ ಹೇಳಿ ಅವಳು ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದಾಳಲ್ಲ, ನನ್ನ ಪಾರ್ಟಿನೋ ಅವಳು ಪಾರ್ಟಿನೋ ಇವಳು ಅಂತ ಅರ್ಥನೇ ಆಗ್ತಿಲ್ಲ. ನೋಡೋಕೆ ಪಾಪ ಎಷ್ಟು ಅಮಾಯಕಿ ತರ ಇದ್ದಾಳೆ. ಅವಳು ಈ ತರ ಕಿಡ್ನಾಪ್ ಎಲ್ಲ ಮಾಡಿಸಿ ಮದ್ವೆ ನಿಲ್ಸೋ ಪ್ಲಾನ್ ಎಲ್ಲ ಮಾಡ್ತಾಳ ಹೇಳು. ಈ ತರದಕ್ಕೆಲ್ಲ ತುಂಬಾನೇ ಬುದ್ಧಿವಂತಿಕೆ ಇರ್ಬೇಕು ಡಿಯರ್. ಆ ತರ ಬುದ್ಧಿ ಇರೋ ವ್ಯಕ್ತಿಗಳು ಬೇರೆಯವರು ಬಿಡು. ಚೆನ್ನಾಗ್ ಬೇರೆಯವ್ರ ಆಸ್ತಿ ತಿಂದು ಖುಬ್ ಜಾಸ್ತಿ ಆಗಿರುತ್ತೆ, ಅವ್ರನ್ನ ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಅಯ್ಯೋ ದೇವ್ರೇ, ಏನಿವಳು ಕತ್ತಿನ ಆ ಕಡೆ ಈ ಕಡೆ ತಿರುಗಿಸಿ ಕೊನೆಗೆ ನನ್ ಕಡೆಗೆ ತಿರುಗಿಸ್ತಿದ್ದಾಳಲ್ಲ. ನಮ್ದೀಪ ಅನ್ಕೊಂಡು ಮುದ್ದಾಡಿದ್ರೆ ಮೂತಿ ಸುಟ್ಟು ಹೋಗತ್ತೆ. ಅವಳ ಬಗ್ಗೆ ನಾನು ಕೂಡ ಒಂದ್ ಸಮಯದಲ್ಲಿ ಹೀಗೆ ಅನ್ಕೊಂಡು ಮೋಸ ಹೊರಟೋದೆ ಡಿಯರ್. ಸರಿ ಹೋಗ್ಲಿ ಬಿಡು, ನೀನ್ ಹೇಳ್ದ ಹಾಗೇನೆ ಇವಳಿಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ ಅಂತ ಸ್ವಲ್ಪ ಹೊತ್ತು ಅನ್ಕೊಳ್ಳೋಣ. ಆದ್ರೆ
ವಂಶಿನ ಬಚ್ಚಿಡೋ ಅಂತ ಅಗತ್ಯ ಯಾರಿಗಿದೆ? ಒಂದು ಒಂದು ಹೆಸರನ್ನ ಹೇಳು. ನಾನೀಗ್ಲೇ ಮಹಾಲಕ್ಷ್ಮಿ ಹತ್ರ ತಪ್ಪಾಗಿ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸು ಅಂತ ಕೇಳ್ಕೊತೀನಿ.